ರಾಷ್ಟ್ರದೇವೋ ಭವ. ಎಲ್ಲರಿಗೂ ಶರಣು ಶರಣಾರ್ಥಿ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಭಾವನಾ ಆರ್ ಗೌಡ. ಎಲ್ಲರಿಗೂ ವಂಡರ್ಫುಲ್ ವಚನ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಂದಿಸಿದರೆ ನಿಂದಿಸಲಿ ಬಿಡು, ಆರೋಪವ ಹೊರಿಸಿದರೂ ಹೊರಿಸಲಿ ಬಿಡು, ನೋಯಿಸಿದರೆ ನೋಯಿಸಲಿ ಬಿಡು, ಶಪಿಸಲಿ ಬಿಡು, ಮನ ಬಂದಂತೆ ಕೂಗಾಡಲಿ ಬಿಡು, ಸುಮ್ಮನಿದ್ದು ಬಿಡು. ಅವರವರ ಬುತ್ತಿ ಅವರವರ ಹೆಗಲಿಗೆ, ನೊಂದುಕೊಳ್ಳದಿರು, ಮರುತ್ತರ ನೀಡದಿರು, ಸುಮ್ಮನಿದ್ದು ಬಿಡು, ದೇವರಂತಿದ್ದು ಬಿಡು, ದೇವರಾಗಿ ಬಿಡು. ವಿಶ್ವಗುರು ಬಸವಣ್ಣನವರು. ವಚನಕಾರರ ವಚನ ಅಂತ ಅಂದರೆ ಅದು ನಮ್ಮ ಜೀವನಕ್ಕೆ ಬಹಳ ಹತ್ತಿರ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಬ್ಬ ವ್ಯಕ್ತಿ ಆತ ಈ ಸಮಾಜದಲ್ಲಿ ಬದುಕೋಕೆ ವಚನಗಳು ಬಹಳ ಪರಿಣಾಮಕಾರಿಯಾಗಿ ಮಾರ್ಗದರ್ಶನ ಮಾಡುತ್ತೆ. ಆ ನಿಟ್ಟಿನಲ್ಲಿ ಈ ವಚನವೂ ಕೂಡ ಒಂದು. ಸಮಾಜದಲ್ಲಿ ನಿಂದಕರು ಇರ್ತಾರೆ, ನಿಂದಿಸ್ತಿದ್ರೆ ನಿಂದಿಸ್ಲಿ, ಅವಮಾನ ಮಾಡ್ತಾರಾ ಮಾಡಲಿ, ಆರೋಪ ಹೊರಿಸ್ತಾರಾ ಹೊರಿಸ್ಲಿ, ಆದರೆ ಎಲ್ಲದಕ್ಕೂ ಕೂಡ ನಾವು ಮರುತ್ತರ ಕೊಡ್ತಾ ನಾನು ಹಿಂಗಲ್ಲ, ನಾನು ಹಿಂಗೆ, ನನ್ನ ವ್ಯಕ್ತಿತ್ವ ಹಿಂಗಲ್ಲ, ನನ್ನ ವ್ಯಕ್ತಿತ್ವ ಹಿಂಗೆ ಅಂತ ಪ್ರತಿಯೊಬ್ಬರಿಗೂ ಮರುತ್ತರ ಕೊಡೋದೇ ನಮ್ಮ ಕೆಲಸ ಆಗಿಬಿಟ್ರೆ ನಿಜವಾದ ಕೆಲಸವನ್ನು ನಾವೆಲ್ಲಿ ಮಾಡ್ತೀವಿ? ವಚನಕಾರರು ಎಲ್ಲರೂ ಹೇಳೋದು ಒಂದೇ, ಅಂತಃಕರಣ ಶುದ್ಧವಾಗಿರಬೇಕು. ಅಂತಃಕರಣ ಶುದ್ಧವಾಗಿದ್ದು ನಾವು ಹೇಗೆ ಅಂತ ನಮ್ಮ ಅಂತಃಕರಣಕ್ಕೆ ಗೊತ್ತಿದ್ರೆ, ನಾವು ನಮ್ಮ ಮನಸ್ಥಿತಿಗೆ ಸರಿಯಾಗಿದ್ದರೆ, ಭಗವಂತ ಮೆಚ್ಚಿದ್ರೆ ಸಾಕು. ಈ ಶತಮಾನದಲ್ಲಿ, ಈ ಕಾಲಮಾನದಲ್ಲಿ, ಕಲಿಯುಗದಲ್ಲಿ ಜನರನ್ನು ಮೆಚ್ಚೋಕ್ಕಾಗಲ್ಲ. ಅಟ್ಲೀಸ್ಟ್ ಆ ಭಗವಂತ ಮೆಚ್ಚಂಗಾದರೂ ನಾವಿರಬೇಕು ಅಂತ. ಯಾರು ಹೇಗೆ ನಮಗೆ ಅವಮಾನ ಮಾಡಲಿ, ನಿಂದಿಸ್ಲಿ, ಏನಾದರೂ ಮಾಡಲಿ, ನಮ್ಮತನ ನಮಗೆ ಗೊತ್ತಿದ್ದಾಗ ಮಾಡ್ದೋರ್ ಪಾಪ ಆಡ್ದೋರ್ ಬಾಯಲ್ಲಿ ಅಂತ ಹೇಳ್ತಾರೆ. ಅಂದರೆ ಈ ವಚನಕಾರರ ಎಲ್ಲ ವಚನವೂ ಅಷ್ಟೇ ಜೀವನಕ್ಕೆ ಬಹಳ ಹತ್ತಿರ. ಸಮಾಜದಲ್ಲಿ ನಾವು ಸುಸ್ಥಿರವಾಗಿ ಬದುಕಬೇಕು ಅಂದರೆ ವಚನ ನಮಗೆ ಹತ್ತಿರ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ವಚನ ಕೂಡ ಅದೇ ಹೇಳುತ್ತೆ. ಯಾರ ನಮ್ಮ ಬಗ್ಗೆ ಏನು ಬೇಕಾದರೂ ಮಾತಾಡಲಿ, ಎಷ್ಟೇ ಆರೋಪಗಳನ್ನು ಹೊರಿಸ್ಲಿ, ನಮ್ಮನ್ನು ನಿಂದಿಸಿದ್ರೂ ಕೂಡ ನಾವು ಮರುತ್ತರ ಕೊಟ್ಟು ಬೇಜಾರು ಮಾಡಿಕೊಂಡು ಕೂರೋದ್ರಲ್ಲಿ ಅರ್ಥ ಇಲ್ಲ. ಅವರವರ ಬುತ್ತಿ ಅವರವರ ಹೆಗಲಿಗೆ, ದೇವರೊಬ್ಬ ಇದ್ದಾನೆ, ನೋಡ್ಕೊತಾನೆ. ನಾವು ಸುಸ್ಥಿರದಿಂದ ಒಂದು ಸಂಸ್ಕಾರಯುಕ್ತರಾಗಿ ಬದುಕೋದು ನಮ್ಮ ಕೆಲಸ. ಚೆನ್ನಾಗಿ ಜೀವನ ಮಾಡಬೇಕು ಅಂದರೆ ಈ ರೀತಿ ಅಪವಾದ ಬಂತು, ಅವ್ರು ನನ್ನ ಬಗ್ಗೆ ಆ ರೀತಿ ಅಂದ್ಕೊಂಡ್ರು, ನಾನು ಹೀಗೆ ಬದುಕಬೇಕು, ಜನರನ್ನು ಮೆಚ್ಚಿಸಿ ಸಮಾಜದಲ್ಲಿ ಬದುಕೋಕ್ಕಾಗಲ್ಲ. ಆದರೆ ನಮ್ಮ ಮನಸ್ಥಿತಿಗೆ ಸರಿಯಾಗಿ ನಾವು ಬದುಕಬೇಕು ಅಂತ ಅಪ್ಪಗುರು ಬಸವಣ್ಣನವರು ಹೇಳ್ತಾರೆ. ಮತ್ತೊಂದು ವಚನದೊಂದಿಗೆ ನಾನು ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು. ವಂದೇ ಭಾರತ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.